ನಾನು ಮತ್ತೆ ಪ್ರಶಾಂತ್ ಒಟ್ಟಿಗೆ ಅಡುಗೆ ಮಾಡ್ತೀವಿ ಮಾಡಲೇಬೇಕು ಅನಿವಾರ್ಯ ಯಾಕಂದ್ರೆ ಇಬ್ರು ಮಕ್ಕಳು ಅವರ ಎದೋಳು ವರ್ಷಲ್ಲಿ ಅಡುಗೆ ಆದ್ರೆ ಉಂಟು ಇಲ್ಲ ಅಂದ್ರೆ ಒಂದು ಕಂಕಳಲ್ಲಿ ಹಾಕೊಂಡು ಹುರಿಬೇಕು ಇಲ್ಲ ಮಿಕ್ಸಿಗೆ ಹಾಕಬೇಕು ಅಂಡ್ ದಟ್ ಇಸ್ ಡೇಂಜರಸ್ ಬಟ್ ಏನು ಮಾಡಕಾಗಲ್ಲ ಒಮ್ಮೆ ಎದ್ದು ಬಿಡ್ತಾರೆ ಬಟ್ ಇವತ್ತಿನ ಸನ್ನಿವೇಶದಲ್ಲಿ ಏನಾಯ್ತು ನಾನು ಅಕ್ಕಿ ತೊಳೆದು ಬಿಟ್ಟು ಕುಕ್ಕರ್ಗೆ ಇಡಬೇಕಾದ್ರೆ ಒಲೆ ಹಿಂಭಾಗದಲ್ಲೇ ಫುಲ್ ಲೆಂತ್ ಕನ್ನಡಿ ಇದೆ ಹೆಲ್ತ್ ಕಾನ್ಶಿಯಸ್ ಜನ ಎಲ್ಲ ಕಡೆ ಈಗ ಬಂದ್ಬಿಟ್ಟಿದ್ದಾರೆ ಸೊ ವಾಕಿಂಗಿಗೆ ಓಡಾಡುವಾಗ ಇಬ್ಬರನ್ನ ನೋಡಿದೆ ನಾನು ಅಪ್ಪ ಮಗ ಅಂತ ನೀಟಾಗಿ ಗೊತ್ತಾಗ್ತಿತ್ತು ಅಪ್ಪ ತನ್ನ ಮಗನ ಕೈ ಇಟ್ಕೊಂಡು ಹೋಗ್ತಾ ಇದ್ರು ಅವರಿಬ್ಬರು ನೋಡಿದ ತಕ್ಷಣ ನೀಟಾಗಿ ಗೊತ್ತಾಯಿತು ಅಪ್ಪನಿಗಿಂತ ಮಗ ಒಂದು ಸ್ವಲ್ಪ ಉದ್ದ ಇದ್ದ ಅವನ ಮನೋಸ್ಥಿತಿ ಸರಿಗಿಲ್ಲ ಅಂತ ಗೊತ್ತಾಗ್ತಿತ್ತು ಹಿ ಈಸ್ ಮೆಂಟಲಿ ಚಾಲೆಂಜ್ಡ್ ಮತ್ತು ಸ್ಪೆಷಲಿ ಏಬಲ್ಡ್ ಅಂತ ಕೂಡ ಹೇಳ್ತಾರೆ ಇಂಥ ಜನನ ಇವರು ನೋಡಿದ ತಕ್ಷಣ ತುಂಬ ಒಂಥರ ಅನ್ನಿಸ್ತು ನನಗೆ ನಮ್ಮಲ್ಲಿ ಗರ್ಭಿಣಿಯರಿಗೆ ಮೊದಲು ಹೇಳೋದು ಒಂದು ಗಂಡು ಎತ್ಕೊಡಮ್ಮ ಅಂತ ಇಲ್ಲ ಮದುವೆ ಆಗಿದ ತಕ್ಷಣ ಆಶೀರ್ವಾದ ಮಾಡದೆ ಶೀಘ್ರಮೇವ ಪುತ್ರ ಪ್ರಾಪ್ತಿರಸ್ತು ಅಂತ ಈಗಲೂ ತುಂಬ ನೋವಾಗುತ್ತೆ ನಾವು ಎಷ್ಟೇ ಸಾಧನೆ ಮಾಡಿ ಎಷ್ಟೇ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಮಗೇನೆ ಗಂಡು ಮಗು ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಬರೆಸ್ಬಿಡ್ತಾರೆ ಈ ಗರ್ಭಿಣಿಯರು ಸುತ್ತ ಇಷ್ಟೊಂದು ಹೇಳೋವಾಗ ಹೌದು ಗಂಡೇ ಆದರೆ ಒಳ್ಳೆಯದೇನೋ ಅನ್ನಂಗೆ ಟೆನ್ಷನ್ ಕೊಟ್ಬಿಟ್ಟಿರ್ತಾರೆ ಸೊ ಆ ತಂದೆಗೆ ಇವತ್ತು ಕೇಳಿದ್ರೆ ಒಂದು ಆರೋಗ್ಯವಂತ ಮಗು ಬೇಕು ಅಂತಾರೆ ನಮ್ಮಲ್ಲಿ ಎಷ್ಟು ಥರ ಎಕ್ಸಾಂಪಲ್ಸ್ ಕೊಡಲಿ ಒಂದು ಕೇಳಿದ ಹಾಗೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಇಬ್ಬರು ಹೆಣ್ಮಕ್ಳಿಗೆ ಇಬ್ಬಿಬ್ಬರು ಹೆಣ್ಮಕ್ಳು ಅವ್ರಿಗೆ ಮಕ್ಕಳಾಗದೇ ಇರೋ ಥರ ಆಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಬಿಟ್ಟಿಲ್ವಂತೆ ಇನ್ನೊಂದಾಗಲಿ ಗಂಡಾಗಲಿ ಅಂತ ನಮ್ಮ ನೆಂಟರಲ್ಲೂ ನೋಡಿದ್ದೀನಿ ಅವ್ರಿಗೆ ಬೇಜಾರಾಗ್ಬೋದು ಈ ವಿಡಿಯೋ ನೋಡಿದ್ರೆ ಬಟ್ ಹೇಳೋದು ತುಂಬ ಅವಶ್ಯಕ ಇನ್ನು ಮುಂದೆ ಆದರೂ ಯಾವ ಹೆಣ್ಣು ಈ ನೋವನ್ನ ಅನುಭವಿಸ್ಬಾರ್ದು ಅಂತ ಅಂದರೆ ತಂದೆಗೂ ಆ ಟೆನ್ಷನ್ ಇರುತ್ತಲ್ವೋ ಹೆಣ್ಣು ಅಂದರೆ ಹೆಣ್ಣಿಗೆ ಪ್ರೆಷರ್ ಹಾಕೋದು ಅನ್ಫಾರ್ಚುನೇಟ್ಲಿ 70-80% ಹೆಂಗಸರೇ ಈ ಥರ ಪ್ರೆಷರ್ ಹಾಕೋದು ಗಂಡಸ್ರಿಗೆ ಅಷ್ಟೊಂದು ಇರೋದಿಲ್ಲೇನೋ ಮನಸ್ಸಲ್ಲಿ ಇಲ್ಲ ಐ ಮೀನ್ ಆ್ಯಸ್ ಫಾರ್ ಆಸ್ ಐ ಹ್ಯಾವ್ ಸೀನ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ಕಮೆಂಟ್ಸಲ್ಲಿ ಬರೆದು ಹೇಳಿ ಹೆಣ್ಣಿಗೆ ಹೆಣ್ಣೆ ವೈರಿ ಅಂತಾರೆ ಇದರಿಂದ ಮುಂದೆ ಬರೋಣ ನಾವು ಇದು ಬೇಡ ನಮಗೆ ಆ ತಂದೆ ಮನಸ್ಸಲ್ಲಿ ಇದ್ದಿದ್ದೇನು ಆರೋಗ್ಯವಂತ ಮಗು ನಮ್ಮ ತಂದೆ ಮನಸ್ಸಲ್ಲೂ ಅದೇ ಥರ ಇತ್ತು ನಾನು ಹುಟ್ಟಿದಾಗ ಆಸ್ಪತ್ರೆಗೆ ನಮ್ಮ ಅಜ್ಜಿ ಬಂದಿದ್ರಂತೆ ನಮ್ಮ ತಂದೆ ಅವರ ತಾಯಿ ಏನೋ ಲೋಕೇಶ ಹೆಣ್ಮಗು ಅದು ಕಪ್ಪಗಿದೆಯಲ್ಲೋ ಅಂದ್ರಂತೆ ನಮ್ಮಪ್ಪ ಹೇಳಿದ್ದೊಂದೇ ಮಾತು ನೀನಲ್ಲಮ್ಮ ನಾನು ಸಾಕದಿ ಮಗುನ ಅಂತ ಆ್ಯಂಡ್ ಬೇರೆ ಏನು ಮಾತಾಡಲಿಲ್ಲ ಆ ಥರ ಧೈರ್ಯ ಗಂಡಸರು ತೊಗೋಬೇಕು ಹೆಣ್ಮಕ್ಳು ತೊಗೋಬೇಕು ಮತ್ತು ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು ಹೆಣ್ಮಕ್ಳಿಂದನೇ ಎಲ್ಲ ಅಲ್ಲ ಗಂಡು ಮಕ್ಳು ಇಲ್ಲದೆ ಇರೋಕ್ಕಾಗಲ್ಲ ಅನ್ನಂಗೂ ಅಲ್ಲ ಹೆಣ್ಣು ಗಂಡು ಯಾವ್ದು ಬರುತ್ತೋ ಅದನ್ನು ಖುಷಿಯಾಗಿ ಸ್ವೀಕರಿಸೋಣ ಆರೋಗ್ಯವಂತ ಮಗು ಹುಟ್ಟಲಿ ಅಂತ ಹಾರೈಸೋಣ ಸೊ ಇವತ್ತಿನ ಅರ್ಬನ್ ಕನ್ನಡತಿ ಟಾಕ್ಸ್ನಲ್ಲಿ ಇಷ್ಟೇ ನನ್ನ ಹೆಸರು ಕವಿತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಸಮಾಜಕ್ಕೆ ಒಳ್ಳೆಯದಾಗುವಂತಹ ಉಪಯುಕ್ತ ಮಾತುಗಳೊಂದಿಗೆ ಬರೋಣ ಅಂತಿದ್ದೀನಿ ಈ ಸೀರೀಸ್ನಲ್ಲಿ ಸೊ ನಿಮಗೇನಾದರೂ ಎಕ್ಸ್ಪೀರಿಯನ್ಸಸ್ ಇದ್ದರೆ ಅದನ್ನು ಶೇರ್ ಮಾಡಿ ನೋಡೋಣ ನಮ್ಮ ಐ ಮೀನ್ ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆಗೆ ಶೇರ್ ಮಾಡ್ತೀನಿ ಅವರಿಗೆ ಕೂಡ ಇದರಿಂದ ಎಲ್ಲೋ ಒಂದು ಕಿಂಚಿತ್ತು ಮನಸ್ಸಿಗೆ ಟಚ್ ಆಗಿ ಅವರು ಬದಲಾವಣೆ ತಂದುಕೊಂಡ್ರೆ ಅಷ್ಟೇ ಸಾಕಲ್ವಾ ಸೊ ಮತ್ತೆ ಸಿಗೋಣ ನಮಸ್ಕಾರ ಬಾಯ್ ಬಾಯ್